ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಕಿಚನ್ ಆ್ಯಂಡ್ ವ್ಲಾಗ್ಸ್. ಫ್ರೆಂಡ್ಸ್, ಸಮಸ್ತ ನಾಡಿನ ಜನತೆಗೆ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ಫ್ರೆಂಡ್ಸ್, ನಾನಿವತ್ತು ಗಣೇಶ ಹಬ್ಬದ ದಿನ ಮೋದಕ ಮತ್ತು ಸಿಹಿ ಕಡುಬನ್ನು ಮಾಡಿರೋ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ತುಂಬ ಪ್ರಿಯವಾದ ಗಣೇಶನಿಗೆ ತುಂಬ ಪ್ರಿಯವಾದ ಸಿಹಿ ಕಡುಬು ಮತ್ತು ಮೋದಕ ಮಾಡೋದು ಹೇಗೆ ಅನ್ನೋದನ್ನು ಇವತ್ತಿನ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಎಲ್ಲರೂ ಈ ವಿಡಿಯೋನ ಫಸ್ಟಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ ಅಂತ ಕೇಳ್ಕೊತೀನಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ ನಾನು ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು. ನೋಡ್ತಾ ಇದ್ದೀರಲ್ಲ ಮೋದಕ ಮಾಡೋದು ಹೇಗೆ ಮತ್ತು ಸಿಹಿ ಕಡುಬು ಮಾಡೋದು ಹೇಗೆ ಅಂತ ಇವತ್ತು ಇನ್ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ. ಓಕೆ ಫ್ರೆಂಡ್ಸ್, ಬನ್ನಿ ನೋಡೋಣ. ಗಣೇಶನಿಗೆ ತುಂಬ ಪ್ರಿಯವಾದ ಸಿಹಿ ಕಡುಬು ಮಾಡೋದು ಹೇಗೆ ಅನ್ನೋದನ್ನು ಇವತ್ತಿನ ರೆಸಿಪಿಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಈ ಸಿಹಿ ಕಡುಬು ಮಾಡೋದಕ್ಕೆ ಏನೇನು ಇನ್ಗ್ರೀಡಿಯೆಂಟ್ಸ್ ಬೇಕು ಅನ್ನೋದನ್ನು ನೋಡೋಣ. ಬನ್ನಿ, ಒಂದು ಹೋಳು ಕಾಯಿ ತುರಿ ತೊಗೊಂಡಿದ್ದೀನಿ, ಹಸಿ ಕಾಯನ್ನು ತುರ್ಕೊಂಡು ತೊಗೊಂಡಿದ್ದೀನಿ, ಮತ್ತು ಒಂದು 4 ಸ್ಪೂನಷ್ಟು ಹುರಿಗಡಲೆ, ಮತ್ತು ಬೆಲ್ಲ ಒಂದು 1/2 ಬೆಲ್ಲ, ಮತ್ತು 2 ಸ್ಪೂನಷ್ಟು ಬಿಳಿ ಎಳ್ಳು, ಮತ್ತು ಏಲಕ್ಕಿ ತೊಗೊಂಡಿದ್ದೀನಿ. ಇವಾಗ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ನಾನು ಗ್ಯಾಸ್ ಆನ್ ಮಾಡಿ ಪ್ಯಾನ್ ಇಟ್ಟಿದ್ದೀನಿ. ಎಳ್ಳನ್ನು ಸ್ವಲ್ಪ ಹುರ್ಕೋಬೇಕು, ಹುರ್ಕೊಂಡು ನಾವು ಪುಡಿ ಮಾಡಬೇಕು. ಎಳ್ಳು ಹುರ್ಕೊಂಡು ಪೌಡರ್ ಮಾಡ್ಕೋಬೇಕು. ಜಾಸ್ತಿ ಬೇಕು ಕಡುಬು, ಜಾಸ್ತಿ ಜನ ಇದ್ರೆ, ಜಾಸ್ತಿ ಜನ ಆದರೆ ಜಾಸ್ತಿ ಇನ್ಗ್ರೀಡಿಯೆಂಟ್ಸ್ನ ತೊಗೋಬೇಕು. ನಾನು ಇಲ್ಲಿ ನಮ್ಮ ಮನೇಲಿ ಇರೋದು 3 ಜನ, ಬಟ್ ಅಷ್ಟು ಸಿಹಿ ಕಡುಬು ಯಾರು ತಿನ್ನೋಲ್ಲ, ಹಾಗಾಗಿ ನಾನು ಸ್ವಲ್ಪ ಮಾಡ್ತಾ ಇದ್ದೀನಿ. ಈ ಎಳ್ಳು ಹುರ್ಕೊಂಡಿವಾಗ ತಣ್ಗಾದ್ಮೇಲೆ ಒಂದು ರೌಂಡು ಪೌಡರ್ ಮಾಡ್ಕೋತೀನಿ, ಗ್ರೈಂಡ್ ಮಾಡ್ತೀನಿ. ನೋಡಿ, ಎಳ್ಳು ಇವಾಗ ಬ್ರೌನ್ ಬರೋವರೆಗೂ ಹುರ್ಕೊಂಡಿದ್ದೀನಿ. ಸ್ವಲ್ಪ ತಣ್ಗಾದ್ಮೇಲೆ ನಾನು ಇದನ್ನು ಪೌಡರ್ ಮಾಡ್ಕೋತೀನಿ, ಬಿಳಿ ಎಳ್ಳನ್ನು. ಜಾರ್ಗೆ ಇವಾಗ ಕಡಲೆ ಹಾಕ್ತಾ ಇದ್ದೀನಿ, ಕಡಲೆ ಕೂಡ ಪುಡಿ ಮಾಡಬೇಕು. ಮತ್ತು ಏಲಕ್ಕಿ ಕೂಡ ಅದ್ರ ಜೊತೆಗೆ ಹಾಕ್ತಾ ಇದ್ದೀನಿ. ಎಳ್ಳು ಕೂಡ ತಣ್ಣಗಾದ್ಮೇಲೆ ನಾನು ಇದ್ರ ಜೊತೆಗೆ ಪುಡಿ ಮಾಡ್ಕೋತೀನಿ. ನೋಡಿ, ಎಳ್ಳು ಕೂಡ ಹಾಕಿದ್ದೀನಿ, ಇವಾಗ ಪೌಡರ್ ಮಾಡ್ಕೊಳ್ಳೋಣ. ಮತ್ತು ಗ್ಯಾಸ್ ಆನ್ ಮಾಡಿ ಅದೇ ಪ್ಯಾನಲ್ಲಿ ನಾನು ಇವಾಗ ಬೆಲ್ಲನ ಹಾಕ್ತಾ ಇದ್ದೀನಿ. ಬೆಲ್ಲನ ನೋಡಿ, ಇವಾಗ ಕಡಲೆ ಮತ್ತು ಎಳ್ಳನ್ನು ಪುಡಿ ಮಾಡ್ಕೊಂಡು ಇದ್ದೀನಿ. ಬೆಲ್ಲ ಕರಗಿಸ್ಕೋಬೇಕು. ಮತ್ತು ಅದಕ್ಕೇ ನಾನು ತೆಂಗಿನಕಾಯಿ ತುರಿ ಹಾಕ್ತಾಯಿದ್ದೀನಿ. ತುಂಬ ಈಸಿ ಈ ಕಡುಬು ಮಾಡೋದು, ತುಂಬ ರುಚಿಯಾಗಿರುತ್ತೆ ಮಾತ್ರ. ನೋಡಿ, ಈಗ ಬೆಲ್ಲ ಕರಗ್ತಿದೆ. ಬೆಲ್ಲ ಕರಗದ ಮೇಲೆ ನಾವು ಈ ಕಡಲೆ ಪುಡಿನ ಸೇರಿಸ್ಬೇಕು. ಜಾಸ್ತಿ ಪಾಕ ಏನು ಬೇಕಾಗಿಲ್ಲ, ಸ್ವಲ್ಪ ಅಷ್ಟೇ. ಬೆಲ್ಲ ಕರಗಿದ್ರೆ ಸಾಕು. ಇವಾಗ ಪೌಡರ್ ಸೇರಿಸ್ತಾ ಇದ್ದೀನಿ, ಕಡಲೆ ಮತ್ತು ಎಳ್ಳಿನ ಪುಡಿನ ಸೇರಿಸ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಘಮ್ ಅಂತ ಪರಿಮಳ ಬರ್ತಾ ಇದೆ, ಎಳ್ಳು ಹಾಕೋದ್ರಿಂದ ತುಂಬ ರುಚಿಯಾಗಿರುತ್ತೆ. ನೋಡಿ, ಈಗ ಹೂರಣ ರೆಡಿ ಆಯಿತು, ಸಿಹಿ ಕಡುಬಿನ ಹೂರಣ ರೆಡಿ ಆಯಿತು. ಇವಾಗ ಅಕ್ಕಿ ಹಿಟ್ಟನ್ನು ನಾವು ಯಾವ ರೀತಿ ಕಲಸ್ಕೋಬೇಕು ಅಂತ ತೋರಿಸ್ಕೊಡ್ತೀನಿ. ಓಕೆ, ಇದು ಸ್ವಲ್ಪ ತಣ್ಣಗಾಗಲಿ. ಗ್ಲಾಸ್ ಅದು ಮಾಡಿ ನಾನು ಪ್ಯಾನ್ ಇಟ್ಟಿದ್ದೀನಿ. ಈ ಗ್ಲಾಸಲ್ಲಿ ನೋಡಿ, ಒಂದು ಗ್ಲಾಸ್ ನೀರು ಹಾಕ್ತಾ ಇದ್ದೀನಿ. ಇವಾಗ ಹಿಟ್ಟು ಯಾವ ರೀತಿ ಮಾಡ್ಕೋಬೇಕು ಅಂತ ತೋರಿಸ್ಕೊಡ್ತೀನಿ. ಅಕ್ಕಿ ಹಿಟ್ಟು ನೀರು ಕುದಿಲಿ, ಇವಾಗ ಸ್ವಲ್ಪ ಉಪ್ಪು ಹಾಕೊಳ್ಳೋಣ.
ಮತ್ತು ಒಂದು ಸ್ಪೂನ್ ತುಪ್ಪ. ತುಂಬ ಚೆನ್ನಾಗಿ ಬರುತ್ತೆ ಇದು. ಅಕ್ಕಿ ಹಿಟ್ಟಿನ ಮುದ್ದೆ ಮಾಡ್ಕೋಬೇಕು ಫಸ್ಟು. ನಾವು ನೀರು ಕುದಿಲಿ ಇವಾಗ. ನೋಡಿ ಇವಾಗ ನೀರು ಕುದಿತಾ ಇದೆ. ಈ ಬೌಲಲ್ಲಿ ಅಕ್ಕಿ ಹಿಟ್ಟನ್ನು ಹಾಕ್ತಾ ಇದ್ದೀನಿ. ಗ್ಯಾಸ್ ಮೀಡಿಯಂ ಫ್ಲೇಮ್ ಮಾಡ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ 5 ನಿಮಿಷ ಪ್ಲೇಟನ್ನು ಮುಚ್ಚಿ ಬೇಯಿಸ್ಕೊಳ್ಳೋಣ. ಒಂದು 5 ನಿಮಿಷ ಗ್ಯಾಸ್ ಮೀಡಿಯಂ ಫ್ಲೇಮಲ್ಲಿ ಇರಲಿ, 5 ನಿಮಿಷ ಅಷ್ಟೆ. ನೋಡಿ ಇಟ್ಟು ಈ ರೀತಿ ಪ್ರೆಸ್ ಮಾಡಿದ್ರೆ ಈ ಥರ ಉಂಡೆ ಬರಬೇಕು. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ಇಷ್ಟು ಸಾಫ್ಟಾಗಿ ಬೇಯಿಸ್ಕೋಬೇಕು ನಾವು ಒಂದು 5 ನಿಮಿಷ. ಈಗ ನಾವು ಇದು ರೆಡಿಯಾಗಿದೆ ಇಟ್ಟು, ನಾವು ಹಿಟ್ಟನ್ನು ಕಲಸ್ಕೊಳ್ಳೋಣ. ಓಕೆ, ಗ್ಯಾಸ್ ಆಫ್ ಮಾಡ್ತಾ ಇದ್ದೀನಿ. ಈ ರೀತಿ ತಟ್ಟೆಗೆ ಹಾಕೊಂಡು ಚೆನ್ನಾಗಿ ಮಿತ್ಕೊಳ್ಳೋಣ ನಾವು ಹಿಟ್ಟನ್ನು. ಸ್ವಲ್ಪ ಬಿಸಿ ಇದೆ ನೋಡಿ, ಈ ರೀತಿ ಮಿತ್ಕೋಬೇಕು ಚೆನ್ನಾಗಿ. ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂದರೆ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಮೋದಕ ಕೂಡ ಇದೇ ಹೂರ್ಣದಿಂದ ಮಾಡ್ಬೋದು. ಈಗ ಮೋದಕ ಕೂಡ ಮಾಡ್ತಾ ಇದ್ದೀನಿ ನಾನು. ಈ ಹಿಟ್ಟನ್ನು ಇದರೊಳಗಡೆ ಹಾಕೋಬೇಕು, ತೋರಿಸ್ತೀನಿ. ನೋಡಿ ಈ ರೀತಿ ಹಿಟ್ಟನ್ನು ಹಾಕೋಬೇಕು, ಇದರೊಳಗಡೆ ಹೂರ್ಣನ ಹಾಕಬೇಕು. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮೋದಕ, ಎಷ್ಟು ಚೆನ್ನಾಗಿ ಬಂದಿದೆ ನೋಡ್ತಾ ಇದ್ದೀರಲ್ಲ, ಅದೇ ಹೂರ್ಣ. ಇದನ್ನು ಬೇಯಿಸ್ಬೇಕು ಇವಾಗ ಹಬೆಯಲ್ಲಿ. ನೋಡಿ ಮೋದಕ ಎಷ್ಟು ಚೆನ್ನಾಗಿ ಬಂದಿದೆ, ಎಷ್ಟು ನೀಟಾಗಿ ಬಂದಿದೆ ನೋಡಿ. ಈಗ ನಾನು ಕುಕ್ಕರಲ್ಲಿ ಬೇಯೋದಕ್ಕೆ ಇಡ್ತಾ ಇದ್ದೀನಿ. ಗ್ಯಾಸ್ ಆನ್ ಮಾಡಿ ಕುಕ್ಕರಲ್ಲಿ ನೀರು ಇಟ್ಟಿದ್ದೀನಿ. ನಾವು ಇಡ್ಲಿ ಬೇಯಿಸ್ತೀವಲ್ಲ ಸೇಮ್ ಹಾಗೆ ನಾನು ಇದು ಕೂಡ ಹಬೆಯಲ್ಲಿ ಬೇಯಿಸ್ತಾ ಇದ್ದೀನಿ. ಕಡಬನ್ನು ನೀರು ಕಾದಿದೆ. ನಾನು ಈ ರೀತಿ ನೋಡಿ ಇಡ್ಲಿ ಪಾತ್ರೆ ತೊಗೊಂಡಿದ್ದೀನಿ, ಬಾಳೆ ಎಲೆನ ಇಟ್ಟಿದ್ದೀನಿ. ಬಾಳೆ ಎಲೆ ಇಟ್ಟರೆ ಅಂಟೋದಿಲ್ಲ, ತುಂಬ ಚೆನ್ನಾಗಿ ಬೇಯಿಸ್ಕೋಬೋದು. ಈ ರೀತಿ ಬೇಯೋಕೆ ಇಡ್ತಾ ಇದ್ದೀನಿ. ತುಂಬ ಈಸಿ, ಬಾಳೆ ಎಲೆಯಲ್ಲಾದರೆ ಒಂದು ಚೂರು ಅಂಟೋದಿಲ್ಲ, ತುಂಬ ಚೆನ್ನಾಗಿ ಬೇಯಿಸ್ಕೋಬೋದು. ನೋಡಿ ಈ ರೀತಿ. ನೋಡಿ ನಾನು ಹಪ್ಪಳ ಒತ್ತೋದ್ರಲ್ಲಿ ಮಾಡ್ತಾ ಇದ್ದೀನಿ. ಇಷ್ಟಪ್ಪ ಉಂಡೆ ತೊಗೊಂಡಿದ್ದೀನಿ. ಈಗ ಪ್ರೆಸ್ ಮಾಡ್ಕೊಳ್ಳೋಣ. ನೋಡಿ ಇವಾಗ ಕರ್ಜಿಕಾಯಿ ಮಾಡೋದ್ರಲ್ಲಿ ಹಾಕ್ತಾ ಇದ್ದೀನಿ. ಹಪ್ಪಳ ಇದ್ರ ಒತ್ತದ್ರಲ್ಲಿ ಒತ್ಕೊಂಡು ಈ ರೀತಿ ಹಾಕೋಬೇಕು, ಇದಕ್ಕೆ ಹೂರ್ಣನ ತುಂಬ್ಕೋಬೇಕು. ನೋಡಿ ಈ ಥರ ಇಡ್ಲಿ ಬೇಯಿಸ್ತೀವಲ್ಲ ಸೇಮ್ ಅದೇ ರೀತಿ ಬೇಯೋಕೆ ಇಟ್ಟಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಬೆಂದಿದೆ ಇವಾಗ ನೀಟಾಗಿ. ನಾನೀಗ ಪ್ಲೇಟಲ್ಲಿ ಸರ್ವ್ ಮಾಡ್ತಾ ಇದ್ದೀನಿ ಮೋದಕನ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್ಸ್. ತುಪ್ಪ ಅಥವಾ ಕಾಯಲ್ ಜೊತೆ ತಿನ್ನೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ. ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಗಣೇಶನ ನೈವೇದ್ಯಕ್ಕೆ ಮೋದಕ ಮತ್ತು ಕಡುಬು ರೆಡಿಯಾಗಿದೆ. ಈ ಮೋದಕ ಅಥವಾ ಕಡುಬಿನ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇರೋರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು. ಮತ್ತು ನಾವು ನೆಕ್ಸ್ಟ್ ವಿಡಿಯೋ ಅಥವಾ ನೆಕ್ಸ್ಟ್ ರೆಸಿಪಿಯೊಂದಿಗೆ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್ ಆಲ್ ಫ್ರೆಂಡ್ಸ್.